ಕೇವಲ ಇಷ್ಟೇ ಅಲ್ಲ, ಕೇರಳ ಗುಡ್ಡ ಕುಸಿತ ದುರಂತದಲ್ಲಿ ಮಂಡ್ಯದ ಇಬ್ಬರು ನಾಪತ್ತೆಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಈಗಷ್ಟೇ ಅಲ್ಲಿ ತಹಸೀಲ್ದಾರ್ ಮಾತನಾಡ್ತಾ ಇದ್ರು, ಒಟ್ಟು 5 ಜನ ಅಂತ ಲೆಕ್ಕವನ್ನು ಕೊಡ್ತಾ ಇದ್ರು. ಅದರಲ್ಲಿ ಕೆ ಆರ್ ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದವರು ನಾಪತ್ತೆಯಾಗಿದ್ದಾರೆ, ಲೀಲಾವತಿ ಮತ್ತು ನಿಹಾಲ್ ಅಂತ. ಒಟ್ಟು 5 ಜನರ ತಂಡ ಇದು, ಕನ್ಫ್ಯೂಸ್ ಮಾಡ್ಕೋಬೇಡಿ. 5 ಜನರ ತಂಡ, ಇವರೆಲ್ಲರೂ ಕೂಡ ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದವರು. ಆ 5 ಜನರಲ್ಲಿ ಲೀಲಾವತಿ ಮತ್ತು ನಿಹಾಲ್ ಅಂತಕ್ಕಂಥವರಿಬ್ಬರು ನಾಪತ್ತೆ ಆಗಿದ್ದಾರೆ. ಈ ನಡುವೆ ಅನಿಲ್ ಅವರ ಪತ್ನಿ ಝಾನ್ಸಿ ಮತ್ತು ಅವರ ತಂದೆ ದೇವರಾಜು, ಈ 3 ಜನ ಗಾಯದಿಂದ ಬಚಾವ್ ಆಗಿದ್ದಾರೆ. ಗಾಯ ಆಗಿದೆ ಬಟ್ ಪ್ರಾಣಾಪಾಯದಿಂದ ಬಚಾವ್ ಆಗಿದ್ದಾರೆ. ಭೂಕುಸಿತದ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ ಗಾಯಾಳು ದೇವರಾಜನ್ ಅವರು. ದುರಂತ ನೆನೆದು ಕಣ್ಣೀರು ಹಾಕಿದ್ದಾರೆ. ಬಂಡೆಗಳು ಉರುಳು ಬಂದು ಅಪ್ಪಳಿಸ್ತಾ ಇದ್ವು ಸರ್, ಮನೆಗೆ ಉಸಿರು ಹಿಡಿದು ಕುಳಿತುಕೊಂಡಿದ್ದೆ. 500ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ 5 ಜನರ ತಂಡದಲ್ಲಿ 2 ನಾಪತ್ತೆ, ಅಂದರೆ ಅವರ ಶವನೂ ಸಿಕ್ಕಿಲ್ಲ, ಅವ್ರಿಗೆ ಏನಾಗಿದೆ ಅಂತಲೂ ಗೊತ್ತಿಲ್ಲ. 3 ಜನ ಸಿಕ್ಕಿದ್ದಾರೆ, ಅನಿಲ್ ಪತ್ನಿ ಝಾನ್ಸಿ ಮತ್ತು ಅನಿಲ್ ಅವರ ತಂದೆ ದೇವರಾಜ್. ಈ 3 ಜನ ಸಿಕ್ಕಿದ್ದಾರೆ. ಲೀಲಾವತಿ ಮತ್ತು ನಿಹಾಲ್ ಅಂತಕ್ಕಂಥವ್ರು ನಾಪತ್ತೆ ಆಗಿದ್ದಾರೆ. ಅವರ ಮೃತದೇಹವನ್ನು ಅದು ಕೂಡ ಇನ್ನೂ ಸಿಕ್ಕಿಲ್ಲ. ಅದ್ರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇನ್ನೂ ಕೂಡ ಇಲ್ಲ. ನೋಡೋಣ, ಇವತ್ತೇನಾದರೂ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬಹುದು ಅಂತ ಅನ್ಸುತ್ತೆ. ಫೋನ್ ಎತ್ತಿಲ್ಲ ಅಂತ ನಿಮ್ಮ ನಮ್ಗೇನೆ ಮಾಡ್ಬೇಕಾನೆ, ಲೀಲಾದ ಫೋನ್ ನಂಬರ್ ಅದ, ನನ್ನ ನಂಬರ್ ಅದು ಮಾಡ್ಬೇಕಾನೆ. ಈಗ ಕೇಳಿದ್ರೆ ನಿಮ್ಮ ಇಬ್ಬರು ನಂಬರ್ ಬೇಕಾಗುತ್ತೆ ನಂಬರ್. ಅವ್ರ ಮೇಲಿದ್ರೆ ಅವ್ರ ಮೇಲಿದ್ರ ಅವರು ಏನಾಗಿಲ್ಲ, ಆ ಬಡ್ಡಿ ಹಾಕಿ ಮಾತು ಕೇಳ್ಕೊಂಡು ಗೊತ್ತಾ ಹೇಳಿದ್ರ ಹೇಳ್ತಾನೆ ನನ್ನ ಜೀವನ ಏನಂತ ಅರ್ಥ ಮಾಡ್ತಾನೆ. ನನ್ನ ವಿಷಯ ಗೊತ್ತಿಲ್ಲ, ಮಡಿಕೊಂಡು ಮಾತಾಡಿದೆ ನಿನಗೆ ಎತ್ತಿಸಿದೆ ಇನ್ನೂ ಸ್ವಲ್ಪ ಎತ್ತು. ನಾನು ಅಂತು ಕೊಡ್ತಾ ಅನೇ ಜಾನ್ಸಿ ಪಾಪಣ ಎತ್ಕೊಳ್ಳೋ ಅಂತ ನಾನು ಹೇಳ್ತೀನಿ. ನಿಮ್ಮ ಲೀಲಾವತಿ ಇಲ್ವಾ ಅಪ್ಪ, ನನ್ನ ಮಗನ ಬಿಡ್ಬೇಡಕ್ಕಪ್ಪ, ನೋಡ್ಕಪ್ಪ ಬಿಟ್ಟು ನೋಡ್ಕೋ, ಏಯ್ ಹೋಗ್ಬೇಡ ಕಮ್ಮಿ ತಪ್ಕದಿ, ಭಾಳ ಬಂದು ಕೊಡ್ತೀನಿ. ಏನೋ ತಪ್ಕದ ಮೇಲೆ ಕೂಡ ಮಾತು ಇಲ್ಲ, ಇಲ್ಲಿ ಬಂಡಗಳು ಬರ್ತವ, ದಡ್ಡ ದಂಡ ಬಂದು ಉಳ್ಕೊಬಿತ್ತವ, ಆಗ ದಮ್ ಕಟ್ಟದ ಹೊಡ್ತಾನೆ ಮನಿಕನ ಕಲ್ಲನ ಎತ್ಬಿಟ್ಮೇಲೆ ಆಗ ಇದ್ದ ನೀಟಾಗಿರೋ ಇಲ್ಲೂ ಇಲ್ವ. ಈಗ ಲೀಲಕ್ಕೆ ಸಿಕ್ಕಿಲ್ವಾ, ಸಿಕ್ಕಿಲ್ವ ಇಲ್ಲ ಮಂದ್ ಸಿಕ್ತು ಸಿಕ್ತು ಅಂತ. ಅಯ್ಯೋ ನೀವು ಎಲ್ಲ ಅಂತರ ಬಿಟ್ಟು ಎಲ್ಲರೂ ವಾ, ಏನೋ ಏನೋ ಇರೋದು ಉಂಡಕ್ಕಾಗಿ ಕಮ್ಮಿ ಜನ ಚೋರ ಮನೆ ಟೌನ್ ಹೋಗಿ ನೋಡು 500 ಜನ ಇರೋದು.